ನಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆನ್ಲೈನ್ ಮೋಡ್ ನಲ್ಲಿ ಇರೋದ್ರಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಆಗಿ ಬಹಳ ದಿನಾನೇ ಆಗಿದೆ. ಅಲ್ಲಿ ಬ್ಯಾಕ್ ಎಂಡ್ ನಲ್ಲಿ ಆಗ್ತಾ ಇತ್ತು ಐಡಿ ನಂಬರ್ಸ್ ಅದೆಲ್ಲ. ಈಗ ಏನು ಬಿಒ ಆಫೀಸ್ ಗಳಲ್ಲಿ ಹೋಗಿ ಮೊದಲು ವಿದ್ಯಾರ್ಥಿಗಳು ಡಿಜಿಟಲ್ ಅಂದ್ರೆ ಪೇಪರ್ ಮೇಲೆ ಸೈನ್ ಮಾಡಿಸ್ತಿದ್ರು, ಈಗ ಅದನ್ನ ತ್ರೂ ಡಿಎಸ್ಸಿ ಕೀ ಸೈನ್ ಮಾಡೋ ತರ ಡಿಜಿಟಲ್ ಸೈನ್ ಮೂಲಕ ಬಿಒಗಳು ನಮಗೆ ಸರ್ವರ್ ನಮ್ಮ ಕೆಎ ಸರ್ವರ್ ಗೆ ಅಪ್ಲೋಡ್ ಮಾಡೋ ತರ ಅಂತ ಒಂದು ಸಿಸ್ಟಮ್ ನ ನಾವು ರೂಪಿಸಿದೀವಿ. ಈ ಸತಿ ಕೆಎಗೆ ಮಾತ್ರ ಬೆಂಗಳೂರಿನಲ್ಲಿರೋ ವಿದ್ಯಾರ್ಥಿಗಳನ್ನ ಯಾಕೆ ಕರೆದಿದ್ದೀವಿ ಅಂದ್ರೆ, ಬೆಂಗಳೂರಿನಲ್ಲಿ ಸುಮಾರು 8 ಜನ ಬಿಒಗಳಿದ್ದಾರೆ, 1, 2, 3, 4 ನಾರ್ತ್ ಮತ್ತೆ 1, 2, 3, 4 ಸೌತ್. ಹಾಗಾಗಿ ವಿದ್ಯಾರ್ಥಿಗಳು ಕೆಲವರು ನಾರ್ತ್ 1 ನಾರ್ತ್ 2 ಯಾವುದಕ್ಕೆ ಹೋಗ್ಬೇಕು ಅನ್ನೋ ಕನ್ಫ್ಯೂಷನ್ ಅವ್ರಿಗೆ ಆಗೋದ್ರಿಂದ ಎಲ್ಲಾ ಬಿಇಒಗಳನ್ನು ಒಟ್ಟಿಗೆ ಇಲ್ಲೇ ಕರೆಸಿ ಎಲ್ಲಾ ಬೆಂಗಳೂರಿನಲ್ಲಿರೋ ಎಲ್ಲಾ ವಿದ್ಯಾರ್ಥಿಗಳಿಗೂ ಇಲ್ಲೇನೆ ಆನ್ಲೈನ್ ಮೂಲಕ ಬಿಇಒಗಳ ಡಾಕ್ಯುಮೆಂಟ್ಸ್ ನ ವೆರಿಫೈ ಮಾಡಿ ಅಪ್ಲೋಡ್ ಮಾಡೋ ಅಂತ ವ್ಯವಸ್ಥೆ ನಾವಿಲ್ಲಿ ಕಲ್ಪಿಸಿದೀವಿ. ಈ ಸ್ಟಡಿ ಡೀಟೇಲ್ಸ್ ವೆರಿಫಿಕೇಶನ್ ಆಲ್ ಓವರ್ ದ ಸ್ಟೇಟ್ ಅಂದ್ರೆ ಕರ್ನಾಟಕದ ರಾಜ್ಯಾದ್ಯಂತ ಏನು ನಡೀತಾ ಇದೆ ಅದು 7ನೇ ತಾರೀಕುವರೆಗೂ ನಡೆಯುತ್ತೆ. ನಾವೇನು ಬ್ಯಾಕ್ ಎಂಡ್ ಅಲ್ಲಿ ಆರ್ಡಿ ನೆಲ್ಲ ವೆರಿಫೈ ಮಾಡಿದೀವಿ, ಜಾತಿ ಆದಾಯ ಮುಂತಾದ ಪ್ರಮಾಣ ಪತ್ರಗಳನ್ನ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಸಲ್ಲಿಸಿದ್ದಾರೆ, ಅದರಲ್ಲಿ ಕೆಲವೊಂದು ನಾಟ್ ಮ್ಯಾಚಿಂಗ್ ಮತ್ತೆ ಕೆಲವರು ಆರ್ಡಿ ನಂಬರ್ ಅನ್ನೇ ಹಾಕಿಲ್ಲ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಈಗ ನಿನ್ನೆ ಒಂದು ದಿನ ಟೈಮ್ ಕೊಟ್ಟಿದ್ವಿ ಅಪ್ಲೋಡ್ ಮಾಡೋದಕ್ಕೆ, ಆದ್ರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸಾಧ್ಯ ಆಗಿಲ್ಲ ಅಂತ ತಿಳಿದು ಬರ್ತಿದೆ. ಹಾಗಾಗಿ ಮುಂದಿನ ವಾರ ಅಂದ್ರೆ ಮುಂದಿನ ಸಾಟರ್ಡೆ ರಾತ್ರಿ 9 ಗಂಟೆಯಿಂದ ನೆಕ್ಸ್ಟ್ ಸೋಮವಾರ ಬೆಳಗ್ಗೆ 8 ಗಂಟೆವರೆಗೂ ಮತ್ತೊಮ್ಮೆ ಇದೇ ರೀತಿಯಾಗಿ ಲಿಂಕ್ ಓಪನ್ ಮಾಡ್ತೀವಿ. ಯಾರ್ಯಾರು ಆರ್ಡಿ ಡೀಟೇಲ್ಸ್ ಫಿಲ್ ಮಾಡಿಲ್ಲ ಅವರೆಲ್ಲ ಮತ್ತೊಮ್ಮೆ ಫಿಲ್ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ. ಸೊ ಬೈ 7ನೇ ತಾರೀಕು ಅಷ್ಟೊತ್ತಿಗೆ ನಮ್ಮ ವೆರಿಫಿಕೇಶನ್ ಪ್ರೋಸೆಸ್ ಏನಿದೆ ಇದು ಕಂಪ್ಲೀಟ್ ಆಗುತ್ತೆ ಅಂತ ನಮ್ಮ ಅಂದಾಜಿದೆ. ನಮ್ಮ ಸ್ಕೀಮ್ ಆಫ್ ಥಿಂಗ್ಸ್ ಕೂಡ ಹಾಗೇನೆ ಇದೆ. ಅದಾದ್ಮೇಲೆ ಒಂದು 4-5 ದಿನ ಆದ್ಮೇಲೆ ಪ್ರತಿಯೊಬ್ಬರಿಗೂ ಯಾರು ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಯಾರ್ಯಾರು ಇದಾರೆ ಫಾರ್ ಅಲಾಟ್ಮೆಂಟ್ ಅಂತ ನಮಗೆ ಒಂದು ಮಾಹಿತಿ ಸಿದ್ಧ ಆಗುತ್ತೆ. ಅದಾದ್ಮೇಲೆ ಸೀಟ್ ಅಲಾಟ್ಮೆಂಟ್ ಮಾಡೋದು ಅಂತ ನಮ್ಮಲ್ಲಿ ಒಂದು ಯೋಜನೆ ಇದೆ. ಹಾಗಾಗಿ ಸೆಪ್ಟೆಂಬರ್ 10 ಅಥವಾ 12ನೇ ತಾರೀಕಿಂದ ಅಲಾಟ್ಮೆಂಟ್ ಪ್ರಾಸೆಸ್ ಸ್ಟಾರ್ಟ್ ಮಾಡೋದು ಅಂದ್ರೆ ಕೌನ್ಸಿಲಿಂಗ್ ಮಾಡೋದು, ಸೀಟ್ ಕೌನ್ಸಿಲಿಂಗ್ ಮಾಡಿಸೋದು ಅಂತ ನಾವು ವೇಳಾಪಟ್ಟಿ ತಯಾರಿಸ್ತಾ ಇದೀವಿ. ಲಾಸ್ಟ್ ಟೈಮ್ ನೆಟ್ವರ್ಕ್ ಇಶ್ಯೂಸ್ಗೆ ಅದಕ್ಕೆ ಕೆಎ ಏನು ಮಾಡಕ್ಕೆ ಬರಲ್ಲ. ಈ ವಿದ್ಯಾರ್ಥಿಗಳು ಎಲ್ಲೆಲ್ಲಿ ಇರ್ತಾರೆ ಅಲ್ಲಿ ಏರಿಯಾ ನೆಟ್ವರ್ಕ್ ಹೇಗಿದೆ ಅನ್ನೋದ್ರ ಮೇಲೆ ಅವಲಂಬಿತ ಆಗುತ್ತೆ. ಸರ್ವರ್ ಇಶ್ಯೂಸ್ ಎಲ್ಲಾ ಹುಡುಗರು ಒಟ್ಟಿಗೆ ಸರ್ವರ್ ಆಕ್ಸೆಸ್ ಮಾಡಿದಾಗ ಕೆಲವೊಮ್ಮೆ ಡೌನ್ ಆಗಿದ್ದು ಒಂದೆರಡು ಸತಿ ಆಗ್ಬಹುದಿರುತ್ತೆ. ಈಗ ನಾವು ಅದನ್ನ ಅಂತ ಇಶ್ಯೂಸ್ ನ ಅಡ್ರೆಸ್ ಮಾಡೋದಕ್ಕೆ ಅಂತ ಅಡಿಷನಲ್ ಸರ್ವರ್ಸ್ ನ ನಾವು ತಗೊಳ್ತಾ ಇದೀವಿ. ಹಾಗಾಗಿ ಸರ್ವರ್ ಈ ಸರಿಗೆ ಡೌನ್ ಆಗಲ್ಲ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದೆ. ರಿಪೀಟರ್ಸ್ ಮನವಿ ಏನಿದೆ ಅದು ನ್ಯಾಯಾಲಯದಲ್ಲಿ ಇರೋದ್ರಿಂದ ಅದು ಏನು ತೀರ್ಮಾನ ಆಗುತ್ತೆ ಅದರಂತ ನಾವು ಕ್ರಮ ವಹಿಸ್ತೀವಿ. ಅಂದ್ರೆ 75-25 ಅಂತ ಮಾಡ್ಬೋದು ಅಂತ ಅಂದ್ರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ಕೇಳಿದ್ದಾರೆ. ಸೊ ನ್ಯಾಯಾಲಯದ ವಿಷಯ ಆಗಿರೋದ್ರಿಂದ ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗುತ್ತೆ ಅದರಂತ ನಾವು ಕ್ರಮ ವಹಿಸ್ತೀವಿ. ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿರೋದ್ರಿಂದ ರಿಪೀಟರ್ಸ್ ಸ್ಟೂಡೆಂಟ್ಸ್ ಕೂಡ ಅವ್ರಿಗೂ ಕೂಡ ರ್ಯಾಂಕ್ ಅಲಾಟ್ ಆಗಿದೆ ನಮ್ಮಲ್ಲಿ. ನೋಬಡಿ ಈಸ್ ಔಟ್ ಆಫ್ ದ ರ್ಯಾಂಕ್ ಸಿಸ್ಟಮ್. ಅವರು ಎಲ್ಲ ಎಲಿಜಿಬಲ್ ಇರೋರು ಎಲ್ಲರಿಗೂ ರ್ಯಾಂಕ್ಸ್ ಅಲಾಟ್ ಆಗಿದೆ. ಅವ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಈಗಲೇ ನಡೀತಿದೆ. ಸೊ ಏನೋ ಅದರ ಸಪ್ರೇಷನ್ ಏನು ಇಲ್ಲ, ಇವರು ರಿಪೀಟರ್ಸ್ ಇವರು ಫ್ರೆಷರ್ಸ್ ಅಂತ ಎಲ್ಲರಿಗೂ ಒಟ್ಟಿಗೆನೆ ರ್ಯಾಂಕ್ ಅಲಾಟ್ ಆಗಿದೆ. ಹಾಗಾಗಿ ಅವ್ರವ್ರಿಗೆ ಏನೇನು ರ್ಯಾಂಕ್ಸ್ ಆಗಿದೆ ಆ ಶೆಡ್ಯೂಲ್ ಪ್ರಕಾರ ವೆರಿಫಿಕೇಶನ್ ನಡೀತಾ ಇದೆ. ಸಿ ಕಾಲೇಜಸ್ ಸ್ಟಾರ್ಟ್ ಆಗಿರೋದ್ರ ಬಗ್ಗೆ ಈಗಾಗಲೇ ಪ್ರಾರಂಭ ಆಗಿರೋದ್ರ ಬಗ್ಗೆ ನನಗೆ ಮಾಹಿತಿ ಏನು ಇದುವರೆಗೂ ಇಲ್ಲ. ಆ ರೀತಿಯಾಗಿ ಇಲ್ಲಿ ಎಲ್ಲಾ ಕಾಲೇಜಸ್ ಮೊದಲು ಕೆಲವೊಂದು ಕಾಲೇಜಸ್ ಪ್ರಾರಂಭ ಆಗುತ್ತೆ ಅಂದ್ರೆ ಆಗ ನಾವು ಅದನ್ನ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವ್ರದ್ದು ಗಮನಕ್ಕೆ ತರ್ತೀವಿ. ನಮ್ಮ ಮೇಲಿನ ಇಲಾಖೆ ಏನಿದೆ ಅವರ ಗಮನಕ್ಕೆ ನಾವು ತರ್ತೀವಿ. ಆಗ ನಾವು ನೋಡ್ಬೋದು ಏನು ಕ್ರಮ ವಹಿಸಬಹುದು. ಫೀಸ್ಗೆ ಸಂಬಂಧಪಟ್ಟ ಹಾಗೆ ಇನ್ನು ಅಗ್ರಿಮೆಂಟ್ ಆಗ್ತಾ ಇದೆ. ಸೊ ಪೂರ್ತಿ ಕಾನ್ಸೆಪ್ಚುಯಲ್ ಅಗ್ರಿಮೆಂಟ್ ಆದ ನಂತರ ಏನು ಯಾವ ರೀತಿಯಾದಂತಹ ಫೀಸ್ ಇರುತ್ತೆ ಮತ್ತೆ ಅದರದ್ದು ಪೇಮೆಂಟ್ ಯಾವ ತರ ಕೆಇ ಎಲ್ಲ ಇಲ್ಲ ಕಾಲೇಜ್ನೆಲ್ಲ ಅನ್ನೋದು ಮಾಹಿತಿ ಅದರಲ್ಲಿರುತ್ತೆ. ಅದಾದ ನಂತರ ನಾವು ಮುಂದಿನ ಕ್ರಮ
ಹಾಗಾಗಿ ವಿ ಶುಡ್ ಸಿ ಏನೇನು ಶುಲ್ಕ ಈ ಸತಿ ವಿಧಿಸ್ತೀವಿ ಅನ್ನೋದು ಅಗ್ರಿಮೆಂಟ್ ಆದ ನಂತರ ಗೊತ್ತಾಗುತ್ತೆ. ನೋಡೋಣ, ಅದ್ರ ವೈಲೇಷನ್ಸ್ ಆದ್ರೆ ನೋಡೋಣ. ಸಾಮಾನ್ಯ ನಮ್ಮಲ್ಲಿ ಅಗ್ರಿಮೆಂಟ್ ನಲ್ಲಿ ಏನಿರುತ್ತೆ ಮತ್ತೆ ನಾವೇನು ಕೆಇಯಲ್ಲಿ ಶುಲ್ಕ ಅಂತ ಹೇಳಿರ್ತೀವಿ ಅದಷ್ಟೇ ತಗೋಬೇಕಿರುತ್ತೆ. ಅದಕ್ಕಿಂತ ಹೆಚ್ಚಿಗೆ ಅವ್ರು ತಗೊಂಡ್ರೆ ಇಲ್ಲಿ ನಮ್ಮಲ್ಲಿ ಫೀ ರೆಗ್ಯುಲೇಟರಿ ಕಮಿಟಿ ಅಂತ ಇರುತ್ತೆ, ಫಾರ್ಸಿ ಅಂತ, ಮತ್ತೆ ಅಡ್ಮಿಷನ್ ಓವರ್ ಸೀಯಿಂಗ್ ಕಮಿಟಿ ಅಂತ ಇರುತ್ತೆ, AOC ಅಂತ. ಅದೆರಡಕ್ಕೂ ವಿದ್ಯಾರ್ಥಿಗಳು ಕಂಪ್ಲೇಂಟ್ ನ ಕೊಡ್ಬೋದಾಗಿರುತ್ತೆ. ಅಲ್ಲಿ ಇಂಡಿಪೆಂಡೆಂಟ್ ಆಗಿ ತನಿಖೆ ನಡೆಸಿ ಕ್ರಮ ತಗೊಳ್ಳೋ ಅಂತ ಅಧಿಕಾರ ಎರಡು ಕಮಿಟಿಗಳಿಗೂ ಇರುತ್ತೆ. ಸೊ ಈ ಎರಡು ಕಮಿಟಿಗಳದು ಕಮಿಟಿಗಳು ಇಲ್ಲಿ KEA ನಲ್ಲೇ ಕಾರ್ಯನಿರ್ವಹಿಸುತ್ತಾರೆ. ಅದು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ಗಳು ಚೇರ್ಮನ್ ಇರ್ತಾರೆ ಕಮಿಟಿಗೆ. ಸೊ ಆ ತರದ ಏನಾದ್ರೂ ಇಶ್ಯೂಸ್ ಬಂದ್ರೆ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ಕಂಪ್ಲೇಂಟ್ ಲಾಂಚ್ ಮಾಡಬಹುದು ಈ ಕಮಿಟಿಗಳಿಗೆ. ಜೊತೆಗೆ ನಮ್ಮ ವೆಬ್ಸೈಟ್ ನಲ್ಲಿ ಒಂದು ಆಪ್ಷನ್ ಇರುತ್ತೆ, ಏನಂದ್ರೆ ಈಗ ಹುಡುಗರಿಗೆ ನಾವು ಅಡ್ಮಿಷನ್ ಕಂಪ್ಲೀಟ್ ಆದ್ಮೇಲೆ ಕೇಳ್ತೀವಿ, ನಿಮ್ಗೆ ಫೀಸ್ ಏನು ಚಾರ್ಜ್ ಮಾಡಿದ್ದಾರೆ ಕಾಲೇಜ್ ಅಲ್ಲಿ, ನಾವು ಹೇಳಿರೋ ಶುಲ್ಕಕ್ಕಿಂತ ಅದು ಹೆಚ್ಚಿನ ಮೊತ್ತದಲ್ಲಿ ಇತ್ತ ಹೌದಾ ಅಂತ ನಾವೊಂದು ಕ್ವಶನ್ ಕೇಳಿರ್ತೀವಿ. ಅವರು ಎಸ್ ಅಂತ ಏನಾದ್ರೂ ಹೇಳಿದ್ರೆ ನಾವು ಏನ್ ಹೇಳಿದೀವಿ ಅದಕ್ಕಿಂತ ಹೆಚ್ಚಿನ ಶುಲ್ಕ ಅಲ್ಲಿ ಕಾಲೇಜ್ ನಲ್ಲಿ ಡಿಮಾಂಡ್ ಮಾಡಿದ್ರು ಅಂತ ಡೀಟೇಲ್ಸ್ ಕೂಡ ನಾವು ತಗೊಳ್ತೀವಿ. ಸೊ ಅಲ್ಲಿನೂ ಅವರು ಡೀಟೇಲ್ಸ್ ಅವ್ರು ಫಿಲ್ ಮಾಡಿದ್ರೆ ಆ ಡೀಟೇಲ್ಸ್ ಮೇಲೂ ಕೂಡ ಆಕ್ಷನ್ ಆಗುತ್ತೆ. ನಾವೆಲ್ಲ ಅದನ್ನ ಸೋಮೂಟ ನಮ್ಮ FRC ಮತ್ತೆ AOC ಏನಿದೆ ಕಮಿಟೀಸ್ ಅವ್ರಿಗೆ ಕಳಿಸ್ಕೊಡುವಂತ ವ್ಯವಸ್ಥೆ ನಮ್ಮಲ್ಲಿದೆ. ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಯ್ತು ಇದು ಗೊತ್ತಿಲ್ಲ, ಯಾಕಂದ್ರೆ ನಾನು ಲಾಸ್ಟ್ ಇಯರ್ ಮಾತ್ರ ಅಡ್ಮಿಷನ್ಸ್ ನೋಡಿರೋದು. ಸೊ ಲಾಸ್ಟ್ ಇಯರ್ ಅಡ್ಮಿಷನ್ಸ್ ನೋಡಿ ಈ ಇಯರ್ ನೋಡುವಾಗ ನನಗೆ ಒಂದು ಕಂಪ್ಯಾರಿಸನ್ ಸಿಗ್ಬಹುದು ಅಂತ, ಒಂದು ಹೋಲಿಕೆ ಸಿಗ್ಬಹುದು ಹೆಚ್ಚಿಗೆ ಆಯ್ತಾ ಕಡಿಮೆ ಆಯ್ತಾ ಅನ್ನೋದು.